ಸ್ವಾಗತ. ನಾನು ಸಹನಾ ವಸ್ತು. ಈ ವಾರ್ತೆಗಳ ಪ್ರಾಯೋಜಕರು ನಿಮ್ಮ ನೆಚ್ಚಿನ ಸುಖೋ ಬ್ಯಾಂಕ್. ಮುಖ್ಯಾಂಶಗಳು: ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ, 15 ಕ್ಷೇತ್ರಗಳು 12ರಲ್ಲಿ ಗೆಲುವು, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿಕೆ. ಏತ ನೀರಾವರಿ ಯೋಜನೆಯ ರೂವಾರಿಗಳಿಗೆ ಅಭಿನಂದನಾ ಸಮಾರಂಭ, ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ರೈತರಿಗೆ ಸಿದ್ದರಾಮಯ್ಯ ಕರೆ. ವಿವಿಧೆಡೆ 63ನೇ ಪರಿನಿರ್ವಹಣಾ ದಿನಾಚರಣೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಎಲ್ಲೆಡೆ ಗೌರವ ಸಲ್ಲಿಕೆ. ಡಿಸೆಂಬರ್ 8ರಂದು ಮಸ್ಕಿಯಲ್ಲಿ ಸುಖೋ ಸಂಜೆ, ಮೋಹಿತ್ ಮಸ್ಕಿ ಹೇಳಿಕೆ. ಸಾಮ್ರಾಟ್ ನ್ಯೂಸ್ ಫಲಶ್ರುತಿ, ಮರುಸ್ಥಾಪನೆಗೊಂಡ ನಾಗದೇವತೆಯ ವಿಗ್ರಹಗಳು. ಇದೀಗ ವಾರ್ತೆಗಳ ವಿವರ. ಅವರು ಸಿಂಧನೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮತದಾರರು ಕಾಂಗ್ರೆಸ್ಸಿನ ಅಭಿವೃದ್ಧಿ ಕಾರ್ಯಗಳು ನೋಡಿ ಈ ಸಾರಿ ಮತವನ್ನು ಹಾಕಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಒಂದಾಗುವುದರ ಬಗ್ಗೆ ಹೈಕಮಾಂಡ್ಗೆ ಬಿಟ್ಟ ವಿಷಯವಾಗಿದೆ. ಇದೇ 9ರಂದು ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರ ಕಾದು ನೋಡೋಣ ಎಂದು ಜಾರಿಗೊಂಡರು. ಪಶುವೈದ್ಯೆಯನ್ನು ಅತ್ಯಾಚಾರ ಮಾಡಿ ಕೊಲೆಗೈದ ಪಾತಕಿಗಳಿಗೆ ಎನ್ಕೌಂಟರ್ ಮಾಡಲು ಪೊಲೀಸರಿಗೆ ಅಧಿಕಾರವಿದೆ. ಆದರೆ ಏಕಾಏಕಿಯಾಗಿ ಎನ್ಕೌಂಟರ್ ಮಾಡಲು ಕೆಲವೊಂದು ಕ್ರೌರ್ಯದ ವರ್ತನೆಗಳು ಅತ್ಯಾಚಾರಗಳಿಂದ ಪೊಲೀಸರ ಮೇಲಾದರೆ ಎನ್ಕೌಂಟರ್ ಮಾಡುವುದು ಅನಿವಾರ್ಯವಾಗುತ್ತೆ. ಅತ್ಯಾಚಾರಗಳಿಗೆ ಮರಣ ದಂಡನೆ ಕಾಯ್ದೆ ಆಗುವುದು ಸೂಕ್ತ. ಇಂಥ ಕಠಿಣ ಕಾನೂನು ಜಾರಿ ಆಗುವುದರಿಂದ ಅತ್ಯಾಚಾರ ಮಾಡಲು ಹಿಂದೇಟು ಹಾಕುವಂತಾಗುತ್ತದೆ. ಹಾಗಾಗಿ ಮೊದಲು ಇಂತಹ ಕಾಯ್ದೆಯನ್ನು ಜಾರಿಗೊಳಿಸುವುದು ಸೂಕ್ತ ಎಂದು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿದರು. ಮಾಜಿ ಶಾಸಕ ಅಂಪನಗೌಡ ಬಾದರ್ಲಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಬಾದರ್ಲಿ ಸೇರಿದಂತೆ ಇತರರು ಇದ್ದರು. ಅಲೈನ್ಸ್ ನೋಡಪ್ಪ, ಇನ್ನು ಕೂಸು ಉಟ್ಟಕ್ಕೂ ಮುಂಚಿತವಾಗಿ ಜುಲೈ ಹಾಕೊಳಕ್ ಆಗೋದಿಲ್ಲ. 9ನೇ ತಾರೀಕು ಆದ್ಮೇಲೆ ನೋಡೋಣ. ನಾನು ಹೇಳೋದಿಲ್ಲ, ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ನಾವು ರಿಸಲ್ಟ್ನಲ್ಲಿ ರಿಸಲ್ಟ್ ಬಂದಮೇಲೆ ನೋಡ್ಕೊಂಡು ಪರಿಸ್ಥಿತಿನ ಆಮೇಲೆ ಹೈಕಮಾಂಡ್ ಜೊತೆ ಮಾತಾಡ್ತೀವಿ. ದೇರ್ ಇಸ್ ಎ ಸ್ಕೋಪ್ ಫಾರ್ ಎನ್ಕೌಂಟ್ರಿ. ಪೊಲೀಸ್ ಅವರಿಗೆ ಅವ್ರಿಗೆ ಹೊಡೆಯಬೇಕಾಯ್ತು. ಅವನು ಅಕ್ಯೂಸ್ಡ್ ಹೊಡೆಯಕ್ಕೆ ಬರ್ತಾನೆ, ಆಗ ಹೊಡಿಸ್ಕೊಳಕ್ಕಾಗತ್ತ? ಪೊಲೀಸ್ನವರು ಸೂರ್ಯ ಹಾಕಕ್ ಬರ್ತಾನೆ, ಚಾಕು ಹಾಕಕ್ ಬರ್ತಾನೆ, ಹೊಡಿಸ್ಕೊಳಕ್ಕಾಗತ್ತಾ? ಅವ್ರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ತಪ್ಪಿಸ್ಕೊಂಡು ಓಡೋಯ್ತಾನೆ. ಅವ್ರು ಹಿಡ್ಕೋಬೇಕಲ್ಲ, ಹಿಡೀಬೇಕಲ್ಲ. ನಾನು ಹೇಳಿದಷ್ಟು ನೀವು ಸರಿ. ಅತ್ಯಾಚಾರದಂತ ಪ್ರಕರಣಗಳಲ್ಲಿ ಕಠಿಣವಾಗಿರ್ತಕ್ಕಂಥ ಕಾನೂನು ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದು. ಯಾರು ಯಾರನ್ನು ಕೂಡ ಮಾಡೋದಾಗ್ಲಿ, ಐಸೋಲೇಟ್ ಮಾಡೋದಾಗ್ಲಿ, ಇಲ್ಲ ಕಾಂಗ್ರೆಸ್ ಪಾರ್ಟಿ ಅವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಪೊಲೀಸ್ನವ್ರಿಗೆ ಅವ್ರಿಗೆ ರಕ್ಷಣೆ ಬೇಕಾದಾಗ, ರಕ್ಷಣೆ ಸನ್ನಿವೇಶ ಬಂದಾಗ, ಮತ್ತೆ ಅಕ್ಯೂಸ್ಡ್ ಪರ್ಸನ್ಸು ಇವ್ರನ್ನ ತಪ್ಪಿಸ್ಕೊಂಡು ಓಡೋಗಾದ ಸಂದರ್ಭದಲ್ಲಿ ಅವ್ರು ಹಿಡಿಯಕ್ಕೋಸ್ಕರ ಎನ್ಕೌಂಟರ್ ಮಾಡಕ್ಕೆ ಅವಕಾಶ ಇದೆ. ಅಂದ್ರೆ ಡೆಲಿಬರೇಟ್ ಆಗಿ ಎನ್ಕೌಂಟರ್ ಮಾಡಬಾರ್ದು, ಡೆಲಿಬರೇಟ್ ಆಗಿ ಎನ್ಕೌಂಟರ್ ಮಾಡಬಾರ್ದು. ಬಟ್ ಪೊಲೀಸ್ನವರ ರಕ್ಷಣೆಗೋಸ್ಕರ ಮತ್ತೆ
ಅವ್ರನ್ನ ಅಕ್ಯೂಸ್ಡ್ ಪರ್ಸನ್ಸ್ ನ ತಪ್ಪಿಸ್ಕೊಂಡು ಏನಾದ್ರು ಹೋಗ್ತಾ ಇದ್ರೆ ಅವ್ರು ಹಿಡಿಯಲಿಕ್ಕೆ ಬರ್ತಾರೆ. ಸರ್, ಈಗ ಚುನಾವಣಾ ಸಮೀಕ್ಷೆಗಳೆಲ್ಲರೂ ಕೂಡ ಕಾಂಗ್ರೆಸ್ ಗೆ ಕೇವಲ 4 ಅಥವಾ 5 ಸ್ಥಾನ ಬರುತ್ತೆ ಅಂತಕ್ಕಂತ ಒಂದು ಸಮೀಕ್ಷೆಗಳು ಬಂದಿದಾವೆ. ನಮ್ಮ ಸಮೀಕ್ಷೆ ಕೂಡ ನಾನು ನೋಡಿದ್ದೀನಿ, ಎಲ್ಲ ಕ್ಷೇತ್ರಗಳಿಗೆ ಹೋಗಿದ್ದಲ್ಲ. ನನ್ನ ಪ್ರಕಾರ, ನನ್ನ ಅಸೆಸ್ಮೆಂಟ್ ಪ್ರಕಾರ, ವಿಲ್ ವಿನ್ ಫುಲ್ ಅಸೆಂಬ್ಲಿ ಸೆಗ್ಮೆಂಟ್ಸ್. ರಿಮೈನಿಂಗ್ 3 ದೇರ್ ಇಸ್ ಎ ಫೈಟ್. ಅಲೈನ್ಸ್ ನೋಡಪ್ಪ, ಇನ್ನು ಕೂಸು ಟಕು ಮುಚ್ಚಿದ್ದವರಿಗೆ ಜುಲೈ ಹಾಕಡಕ್ ಆಗೋದಿಲ್ಲ. 9ನೇ ತಾರೀಕು ಆದ್ಮೇಲೆ ನೋಡೋಣ ಏನಾಗುತ್ತೆ ರಿಸಲ್ಟ್ ನೋಡ್ಕೊಂಡು ಆಮೇಲೆ ಹೈಕಮಾಂಡ್ ನವ್ರ ಜೊತೆ ಮಾತಾಡಿ. ಸಿಂಧನೂರು ತಾಲೂಕಿನ ಬಳಬಳ್ಳಾರಿಯಲ್ಲಿ ಬಳಬಳ್ಳಾರಿ ಏತ ನೀರಾವರಿ ಯೋಜನೆಯ ರೂವಾರಿಗಳಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಸಿಂಧನೂರು ಕ್ಷೇತ್ರದ ರೈತರ ಬಹುದಿನದ ಬೇಡಿಕೆಯಾಗಿದ್ದ ಏತ ನೀರಾವರಿ ಯೋಜನೆಯು ಇದೀಗ ಸಕಾರಗೊಂಡಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದ ಅವಧಿಯಲ್ಲಿ ಸುಮಾರು 55,000 ಕೋಟಿ ರೂಪಾಯಿಗಳನ್ನು ಏತ ನೀರಾವರಿ ಯೋಜನೆಗೆ ಮೀಸಲಿಡಲಾಗಿತ್ತು. ಮಾಜಿ ಶಾಸಕ ಅಂಪನಗೌಡ ಬಾದರ್ಲಿ ಒತ್ತಾಯದ ಮೇರೆಗೆ ಈ ಏತ ನೀರಾವರಿ ಯೋಜನೆಯನ್ನು ಕೈಗೊಳ್ಳಲು ಸಾಧ್ಯವಾಯಿತು ಎಂದು ಏತ ನೀರಾವರಿ ಯೋಜನೆಯ ಅನುಷ್ಠಾನದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಾಸಕ ಬಸನಗೌಡ ದದ್ದಲ್, ಮಾಜಿ ಶಾಸಕ ಅಂಪನಗೌಡ ಬಾದರ್ಲಿ, ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಬಿವಿ ನಾಯಕ್, ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ ಸೇರಿದಂತೆ ಇತರರು ಇದ್ದರು. ನಾವು ಅಧಿಕಾರಕ್ಕೆ ಬಂದ 2013 ಜನ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ ಮೇಲೆ ನಾವು ಕೊಟ್ಟ ಮಾತಿನಂತೆ 50,000 ಕೋಟಿ ಅಲ್ಲ, 55,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ನಾವು ಖರ್ಚು ಮಾಡುವ 5 ವರ್ಷ. ಇದು ಒಂದು ದಾಖಲೆ. ಇಷ್ಟೊಂದು ಹಣನ ಯಾವ ಸರ್ಕಾರನೂ ಕೂಡ ಹಿಂದೆ ಖರ್ಚು ಮಾಡಿರಲಿಲ್ಲ. ಹಾಗಾಗಿ ನಾವು ನೀರಾವರಿಗೆ ಹೆಚ್ಚು ಹಣ ಕೊಡ್ತಾ ಇದ್ದೋ. ಎಲ್ಲೆಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಕ್ ಸಾಧ್ಯ ಆಗ್ತದೆ ಅಲ್ಲಿ ಲಿಫ್ಟ್ ಇರಿಗೇಷನ್, ಎಲ್ಲೆಲ್ಲಿ ಕೆರೆ ತುಂಬಿಸಕ್ ಸಾಧ್ಯ ಆಗ್ತದೆ ಅಲ್ಲಿ ಕೆರೆ ತುಂಬಿಸ್ತದೆ, ಎಲ್ಲೆಲ್ಲಿ ಮೈಕ್ರೋ ಇರಿಗೇಷನ್ ಮಾಡಕ್ ಆಗ್ತದೆ ಅಲ್ಲಿ ಮೈಕ್ರೋ ಇರಿಗೇಷನ್, ಎಲ್ಲೆಲ್ಲಿ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳು ಮಾಡೋಕ್ಕಾಗ್ತದೆ ಅಲ್ಲಿ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳು. ಎಲ್ಲ ಕಡೆ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ. ನಾನು ಎಂ ಬಿ ಪಾಟೀಲ್ಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೆ. ಎಂ ಬಿ ಪಾಟೀಲ್, ರೈತರು ಎಲ್ಲಿ ನೀರಾವರಿ ಯೋಜನೆಗಳು ನೀರು ಸಿಗ್ತದೆ ಮಾಡಿಕೊಡಿ ಅಂತ ಕೇಳ್ತಾರೆ. ಸಿಂಧನೂರು ತಾಲೂಕಿನ ಬಳಬಳ್ಳಾರಿಯಲ್ಲಿ ಬಳಬಳ್ಳಾರಿ ಏತ ನೀರಾವರಿ ಯೋಜನೆಯ ರೂವಾರಿಗಳಿಗೆ ಅಭಿನಂದನಾ ಸಮಾರಂಭ ಜರುಗಿತು. ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ, ಮುಖ್ಯ ಅಧಿಕಾರಿ ರೆಡ್ಡಿ ರಾಯನಗೌಡ, ಸಬ್ ಇನ್ಸ್ಪೆಕ್ಟರ್ ಸಣ್ವೀರೇಶ್, ದಲಿತ ಮುಖಂಡ ಸಿ ದಾನಪ್ಪ, ದೊಡ್ಡಪ್ಪ ಮುರಾರಿ, ಪುರಸಭೆ ಮಾಜಿ ಅಧ್ಯಕ್ಷ ಮೌನೇಶ್ ಮುರಾರಿ, ಚೇತನ್ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ದಲಿತ ಸಂಘಟನೆಗಳ ಮುಖಂಡರಾದ ಮಲ್ಲಯ್ಯ ಬಳ್ಳ, ಹನುಮಂತಪ್ಪ ವೆಂಕಟಾಪುರ್, ನೀಲಕಂಠಪ್ಪ ಭಜಂತ್ರಿ, ಅಶೋಕ್ ಮುರಾರಿ, ಯಮ್ನೂರ್ ಒಡೆಯರ್, ಸಿದ್ದು ಮುರಾರಿ, ಬಸವರಾಜ್ ಉದ್ಬಾಳ್, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗಪ್ಪ ತತ್ತಿ, ಪ್ರಶಾಂತ್ ಸೇರಿದಂತೆ ಹಲವಾರು ಮುಖಂಡರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ತಾಲೂಕು ಆಡಳಿತದ ಪರವಾಗಿ ತಹಶೀಲ್ ಕಚೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ದಲಿತ ಮುಖಂಡರು ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಪುರಸಭೆ ಕಚೇರಿ ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿನಿರ್ವಾಹಣಾ ದಿನ ಆಚರಿಸಲಾಯಿತು. ದಲಿತ ಸಂರಕ್ಷಣಾ ಸಮಿತಿಯಿಂದ ನಡೆದ ಪರಿನಿರ್ವಹಣಾ ದಿನವನ್ನು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮೇಣದ ಬತ್ತಿ ಹಚ್ಚುವ ಮೂಲಕ ಆಚರಿಸಲಾಯಿತು. ಮುಖಂಡ ಸಿದ್ದಪ್ಪ ಹೂವಿನಬಾವಿ, ಬಾಲಸ್ವಾಮಿ ಜಿನ್ನಾಪುರ್, ದೊಡ್ಡಪ್ಪ ಮುರಾರಿ, ಮಲ್ಲಯ್ಯ ಕಟ್ಟಿಮನಿ ಸೇರಿದಂತೆ ಇತರರು ಇದ್ದರು. Thank you.
ಅದನ್ನ ನಾವೇನಪ್ಪ ಅಂದ್ರೆ ಜಾತಿ ಸೀಮಿತ ಅಲ್ಲ, ಅವರು ಎಲ್ಲರಿಗೆ ಅದನ್ನ ಸ್ವರಬೇಕಾದಂತ ಎಲ್ಲ ಬೇಕಾಗ್ತದೆ, ಅದು ಎಲ್ಲರಿಗೆ ಇದು ಮಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ಅವರು ಅದಕ್ಕೆ ಕನಸಿನ ಜಾತಿ ನಿರ್ಮೂಲನೆ ಮಾಡ್ಬೇಕಂತಾರೆ, ಅದು ಸಂಪೂರ್ಣ ಮಾಡಬೇಕಂತ. ಸಿಂಧನೂರಿನ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿದರು. ನಮ್ಮ ಸಂವಿಧಾನವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನಗಳಲ್ಲಿ ಒಂದಾಗಿದೆ. ನಮ್ಮ ದೇಶವು ಅನೇಕ ಭಾಷೆ, ಸಂಸ್ಕೃತಿ, ಧರ್ಮವನ್ನು ಒಳಗೊಂಡ ದೇಶವಾಗಿದ್ದು, ಇಂತಹ ಸಂಸ್ಕೃತಿಯನ್ನು ಒಳಗೊಂಡಂತಹ ನಮ್ಮ ದೇಶದಲ್ಲಿ ಸಂವಿಧಾನವು ಅತ್ಯಂತ ಪ್ರಮುಖವಾದುದಾಗಿದೆ. ಇಂತಹ ಸಂವಿಧಾನವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ತಿದ್ದುಪಡಿ ಮಾಡಲು ಅವಕಾಶವಿದೆ. ಇಂತಹ ಸಂವಿಧಾನವನ್ನು ರಚಿಸಿದ ಬಾಬಾ ಸಾಹೇಬರ ಆದರ್ಶಗಳು ಇಂದಿನ ಯುವ ಜನತೆಗೆ ಮಾದರಿಯಾಗಿವೆ ಎಂದರು. ರಾಮಣ್ಣ ಇರೆಬೆರ್ಗಿ, ಜಯಮ್ಮ, ಡಾಕ್ಟರ್ ನರಸಿಂಹಲು, ಹನುಮಂತಪ್ಪ ಸೇರಿದಂತೆ ಇತರರು ಇದ್ದರು. ಸುಕೋ ಬ್ಯಾಂಕ್ ಬೆಳ್ಳಿ ಹಬ್ಬದ ಆಚರಣೆ ನಿಮಿತ್ತ ಡಿಸೆಂಬರ್ 8ರಂದು ಸಂಜೆ 6 ಗಂಟೆಗೆ ಮಸ್ಕಿ ಪಟ್ಟಣದ ಭ್ರಮರಾಂಬ ದೇವಸ್ಥಾನದಲ್ಲಿ ಸುಕೋ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸುಕೋ ಬ್ಯಾಂಕ್ ಅಧ್ಯಕ್ಷ ಮೋಹಿತ್ ಮಸ್ಕಿ ತಿಳಿಸಿದರು. ಪಟ್ಟಣದ ಸುಕೋ ಬ್ಯಾಂಕ್ ಶಾಖೆಯ 2ನೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಭೇಟಿಯಾದ ಸುದ್ದಿಗಾರರ ಜೊತೆ ಮಾತನಾಡಿ, ಸುಕೋ ಸಂಜೆ ಹೆಸರಿನಲ್ಲಿ 25ನೆಯ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. 28 ಶಾಖೆಗಳಲ್ಲಿಯೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವರ್ಷವಿಡೀ ಬೆಳ್ಳಿ ಹಬ್ಬ ಆಚರಣೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಖ್ಯಾತ ಹಾಸ್ಯನಟ ಯಶವಂತ ಸರ್ದೇಶ್ ಪಾಂಡೆ ನೇತೃತ್ವದಲ್ಲಿ ರಾಶಿಚಕ್ರ ಹಾಸ್ಯನಾಟಕ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸುಕೋ ಬ್ಯಾಂಕ್ ಈಗಾಗಲೇ ರಾಜ್ಯದ ವಿವಿಧೆಡೆ 28 ಶಾಖೆಗಳನ್ನು ಹೊಂದಿದೆ. 2018-19 ಸಾಲಿನಲ್ಲಿ ರೂಪಾಯಿ 1,125 ಕೋಟಿ ಹೆಚ್ಚಿನ ವ್ಯವಹಾರ ನಡೆಸಿದೆ. ಪ್ರಸ್ತಕ ಹಣಕಾಸು ವರ್ಷದಲ್ಲಿ ರೂಪಾಯಿ 9.45 ಕೋಟಿ ನಿವ್ವಳ ಲಾಭ ಹೊಂದಿದೆ ಎಂದರು. ಸುಕೋ ಬ್ಯಾಂಕ್ ಕಸ್ಟಮರ್ ಮ್ಯಾನೇಜರ್ ಟಿಎನ್ ಈಶ್ವರನ್, ಮಸ್ಕಿ ಶಾಖೆಯ ವ್ಯವಸ್ಥಾಪಕ ದೇವರೆಡ್ಡಿ ಇದ್ದರು. 1993 ಸಿಂಧನೂರಿನಲ್ಲಿ ಶುರುವಾದ ಸುಕೋ ಬ್ಯಾಂಕಿಗೆ ಈಗ 25 ವರ್ಷ ತುಂಬಿದೆ. ಈ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ನಾವು ಮಸ್ಕಿಯ ನಮ್ಮ ಗ್ರಾಹಕರು ಹಾಗೂ ಹಿತಶಿಗಳೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ December 8th, ಭಾನುವಾರ ಸಾಯಂಕಾಲ 5 ಬ್ರಹ್ಮರಾಂಬ ಕಲ್ಯಾಣ ಮಂಟಪದಲ್ಲಿ ಸುಕೋ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಯಶವಂತ ಸರ್ ದೇಶಪಾಂಡೆ ಅವರ ರಾಶಿಚಕ್ರ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಾಶಿಚಕ್ರ ಒಂದು ಏಕಾಭಿನಯ ನಾಟಕ ಆಗಿದೆ, ಅದು ಬಹಳ ಫೇಮಸ್ ಆದ ನಾಟಕ. ಹಾಗೆ ಇಂದು December 6 ಮಸ್ಕಿ ಶಾಖೆ ಶುರುವಾಗಿ 2 ತುಂಬಿದೆ. ಈ 2 ಮಸ್ಕಿಯ ಜನತೆ ಹಾಗೂ ವಿದೇಶಿಗಳು ತುಂಬ ಸಹಕಾರ ನೀಡಿದ್ದಾರೆ. ಅದರಿಂದಾಗಿ ನಾವು 40 ವ್ಯವಹಾರವನ್ನು ಮುಟ್ಟಿದ್ದೇವೆ. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಮ್ರಾಟ್ ನ್ಯೂಸ್, ದಿ ವಾಯ್ಸ್ ಆಫ್ ಪಬ್ಲಿಕ್.